ನಮಸ್ಕಾರ, ಕನ್ನಡ ರೇಸ್ ಪಾರ್ಕ್ ಚಾನೆಲ್ಗೆ ಸ್ವಾಗತ. ಮರ್ಸಿಡೀಸ್ ಬೆನ್ಸ್ ಕಂಪನಿಯು ತನ್ನ ಬಹುನಿರೀಕ್ಷಿತ ಎ ಕ್ಲಾಸ್ ಲಿಮೋಸಿನ್ ಕಾರನ್ನು ಮಾರ್ಚ್ 25ರಂದು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸುವುದಾಗಿ ತಿಳಿಸಿದೆ. ಬಿಡುಗಡೆಯಾದ ನಂತರ ಹೊಸ ಮರ್ಸಿಡೀಸ್ ಎ ಕ್ಲಾಸ್ ಲಿಮೋಸಿನ್ ಕಾರನ್ನು A200, A200D ಹಾಗೂ A35 AMG ಎಂಬ ಮೂರು ಮಾದರಿಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಈ ಎಲ್ಲ ಮಾದರಿಗಳನ್ನು ಭಾರತದಲ್ಲಿನ ಕಂಪನಿಯ ಉತ್ಪಾದನಾ ಘಟಕದಲ್ಲಿ ಸ್ಥಳೀಯವಾಗಿ ಜೋಡಿಸಲಾಗುವುದು. ಹೊಸ ಮರ್ಸಿಡೀಸ್ ಎ ಕ್ಲಾಸ್ ಲಿಮೋಸಿನ್ ಕಾರು ಭಾರತದಲ್ಲಿರುವ ಕಂಪನಿಯ CMA ಮಾದರಿಯನ್ನು ಬದಲಿಸಲಿದೆ. ಈ ಕಾರು ದೇಶೀಯ ಮಾರುಕಟ್ಟೆಯಲ್ಲಿ ಮರ್ಸಿಡೀಸ್ ಬೆನ್ಸ್ ಕಂಪನಿಯ ಎಂಟ್ರಿ ಲೆವೆಲ್ ಐಷಾರಾಮಿ ಸೆಡಾನ್ ಕಾರು ಆಗಿರಲಿದೆ. ಹೊಸ ಎ ಕ್ಲಾಸ್ ಲಿಮೋಸಿನ್ ಕಾರು ಕಂಪನಿಯ ಆಸ್ಪೆಕ್ಟ್ ಕಾರುಗಳಲ್ಲಿರುವಂತಹ ಸ್ಟೈಲಿಂಗ್ ಗಳನ್ನು ಹೊಂದಿರಲಿದೆ. ಇದರ ಜೊತೆಗೆ ಈ ಕಾರು ಹೊಸ LED ಹೆಡ್ಲೈಟ್, LED DRL, ಸ್ಟೆಪ್ ಬ್ಯಾಕ್ LED ಟೈಲೈಟ್, ಪನೋರಾಮಿಕ್ ಸನ್ರೂಫ್, ಡ್ಯುಯಲ್ ಜೋನ್ ಕ್ಲೈಮೇಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಸೇರಿದಂತೆ ಹಲವಾರು ಫೀಚರ್ ಗಳನ್ನು ಹೊಂದಿರಲಿದೆ. ಎ ಕ್ಲಾಸ್ ಲಿಮೋಸಿನ್ ಕಾರಿನ ಇಂಟೀರಿಯರ್ ನಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಗಾಗಿ ಕಂಪನಿಯ ಇತ್ತೀಚಿನ ಡ್ಯುಯಲ್ ಸ್ಕ್ರೀನ್ ಸೆಟಪ್ ಗಳನ್ನು ನೀಡಲಾಗಿದೆ. ಈ ಕಾರಿನಲ್ಲಿರುವ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮರ್ಸಿಡೀಸ್ ಬೆನ್ಸ್ ಕಂಪನಿಯ ಇತ್ತೀಚಿನ MBUX ಫೀಚರ್ ಹೊಂದಿರುವ ಮರ್ಸಿಡೀಸ್ ಮೀ ಕನೆಕ್ಟೆಡ್ ಟೆಕ್ನಾಲಜಿಯನ್ನು ಹೊಂದಿರಲಿದೆ. ಹೊಸ ಕ್ಲಾಸಿಯ ಲಿಮೋಸಿನ್ A200 ಮಾದರಿಯು 1.4 ಲೀಟರ್ನ ಟರ್ಬೋ ಪೆಟ್ರೋಲ್ ಇಂಜಿನ್ ಹೊಂದಿರಲಿದೆ. ಈ ಇಂಜಿನ್ 161 BHP ಪವರ್ ಹಾಗೂ 258 Nm ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. ಈ ಇಂಜಿನ್ ನೊಂದಿಗೆ 7 ಸ್ಪೀಡಿನ DCT ಗೇರ್ ಬಾಕ್ಸ್ ಅನ್ನು ಜೋಡಿಸಲಾಗಿದೆ. ಈ ಕ್ಲಾಸ್ ಲಿಮೋಸಿನ್ A200 ಮಾದರಿಯು 2 ಲೀಟರ್ನ ಡೀಸೆಲ್ ಇಂಜಿನ್ ಅನ್ನು ಹೊಂದಿರಲಿದೆ. ಈ ಇಂಜಿನ್ 147 BHP ಪವರ್ ಹಾಗೂ 320 Nm ಟಾರ್ಕ್ ಅನ್ನು ಉತ್ಪಾದಿಸಲಿದೆ. ಈ ಇಂಜಿನ್ ನೊಂದಿಗೆ 8 ಸ್ಪೀಡಿನ DCT ಜೋಡಿಸಲಾಗುತ್ತದೆ. ಇನ್ನು ಟಾಪ್ ಎಂಡ್ ಮಾದರಿಯಾದ A200 ಮಾದರಿಯು 2 ಲೀಟರ್ನ ಟರ್ಬೋ ಪೆಟ್ರೋಲ್ ಇಂಜಿನ್ ಹೊಂದಿರಲಿದೆ. 7 ಸ್ಪೀಡಿನ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಹೊಂದಲಿರುವ ಈ ಇಂಜಿನ್ 302 BHP ಪವರ್ ಹಾಗೂ 400 Nm ಟಾರ್ಕ್ ಅನ್ನು ಉತ್ಪಾದಿಸುತ್ತದೆ. 4.8 ಸೆಕೆಂಡುಗಳಲ್ಲಿ 0 ರಿಂದ 100 ಕಿಲೋಮೀಟರ್ ವೇಗವನ್ನು ಅಕ್ಸಲರೇಟ್ ಮಾಡುವ AMG A35 ಮಾದರಿಯ ಟಾಪ್ ಸ್ಪೀಡ್ ಪ್ರತಿ ಗಂಟೆಗೆ 225 ಕಿಲೋಮೀಟರ್ ಗಳಾಗಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.